ನೀರು ತಾಯಿಯ ಮಡಿಲಲ್ಲಿ, ಹೂಬನದ ಸೊಬಗಿನಲ್ಲಿ, ಮಿಂದೆದ್ದ ಬಣ್ಣಗಳು, ನಲ್ಮೆಯ ವರ್ಣಗಳು. ಚಿತ್ರಕಲೆ ಪ್ರತಿಯೊಬ್ಬ ಮಗುವಿನ ಬಾಲ್ಯದ ಅವಿಭಾಜ್ಯ ಅಂಗ. ಕಂಡ ಕಂಡದ್ದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಾ ಕೈಯಿಗೆ ಎಟುಕೋ ಬಳಪ, ಪೆನ್ಸಿಲ್, ಪೆನ್ ಹೀಗೆ ಸಿಕ್ಕ ಸಿಕ್ಕದ್ದನ್ನೆಲ್ಲ ತನ್ನ ಎಳೆ ಬೆರಳುಗಳಿಂದ ಮನೆಯ ಗೋಡೆ, ನೆಲ, ಸ್ಲೇಟ್, ಕಾಗದ ಹೀಗೆ ಎಲ್ಲಿಂದರಲ್ಲಿ ತನ್ನಿಚ್ಛೆಯಂತೆ ಗೀಚುವ ಗೆರೆಗಳೇ ಮಗುವಿನ ಮೊದಲ ಚಿತ್ರಕಲೆ. ಚಿತ್ರಕಲೆಯೇ ಮಗುವಿನ ಮೊದಲ ಭಾಷೆ ಅಂದ್ರೆ ತಪ್ಪಾಗಲಾರದು. ಆನಂತರವೇ ಬರವಣಿಗೆ ಓದುವ ಅಭ್ಯಾಸವನ್ನ ಆರಂಭಿಸ್ತಾರೆ. ಸಾಮಾನ್ಯವಾಗಿ ನಾವು ಒಂದು ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ನಮ್ಮ ಕಣ್ಣೆದುರು ಸ್ವಲ್ಪ ಹೊತ್ತು ನಿಲ್ಲುತ್ತದೆ. ಆ ಚಿತ್ರ ಕಣ್ಮರೆಯಾದಾಗಲೂ ನಾವು ಜ್ಞಾಪಿಸಿಕೊಂಡರೆ ಆ ಚಿತ್ರ ನಮ್ಮ ಕಣ್ಣ ಮುಂದೆ ನಿಂತಂತಾಗುತ್ತೆ. ಸಂಗೀತಕ್ಕೋ ಹಾಡಿಗೋ ಕಿವಿ ಕೊಟ್ಟರೂ ಅದು ಅವರ ನೆನಪಿನಲ್ಲಿ ಉಳಿಯಲಾರದು. ಹೀಗಾಗಿ ಅದು ಅವರಿಗೆ ಅಗೋಚರ ಅನುಭವ ಕೊಡತ್ತೆ. ಆದರೆ ಒಂದು ಚಿತ್ರವನ್ನ ನೋಡಿ ಅವರು ನೆನಪಿನಲ್ಲಿಟ್ಟುಕೊಳ್ಳಬಲ್ಲರು. ಇದೇ ಚಿತ್ರಕಲೆಗೆ ಇರುವ ಶಕ್ತಿ. ಚಿತ್ರಕಲೆಯು ಮಗುವಿನ ಮಾನಸಿಕ ಬೆಳವಣಿಗೆಯ ಸ್ವಾಭಾವಿಕ ಸಾಧನ ಮತ್ತು ಶಿಶುಗಳ ರಚನಾ ಸಾಮರ್ಥ್ಯದ ಬೆಳವಣಿಗೆ, ಭಾವಾಭಿವ್ಯಕ್ತಿ, ಕಲ್ಪನಾ ಶಕ್ತಿ ವೃದ್ಧಿಸುವುದಕ್ಕೆ ಅವಕಾಶ ನೀಡುತ್ತದೆ. ಕೆಲವು ಹಂತಗಳಲ್ಲಿ ಮಗು ಮಾತಿನಲ್ಲಿ ವ್ಯಕ್ತಪಡಿಸಲಾಗದೆ ತನ್ನ ಸಂವೇದನೆಯನ್ನ ಹೊರಗಿಡಬಲು ಚಿತ್ರಕಲೆಯಂತಹ ಮೌನ ಭಾಷೆಯನ್ನ ಅವಲಂಬಿಸುತ್ತದೆ. ಚಿತ್ರಕಲೆ ಎಂಬ ಈ ವರ್ಣಮಯ ಕ್ರಿಯೆ ಮಗುವಿನ ಆಪ್ತ ಮಿತ್ರನಂತೆ. ಯಾಕಂದ್ರೆ ತಾನು ರೂಪಿಸಿದ ಚಿತ್ರದ ಮೂಲಕ ತನ್ನ ಮನಸ್ಸಿನಲ್ಲಿರುವ ಅದೃಶ್ಯವಾದ ಅನೇಕ ಭಾವನೆಗಳ ಸ್ವರೂಪವನ್ನ ತಾನೇ ಸೃಷ್ಟಿಸಿ ಅದನ್ನ ತಾನೇ ನೋಡಿ ಆನಂದಿಸುತ್ತಾನೆ.
ಚಿತ್ರಕಲೆ, ಚಿತ್ತಾರ, ಗೀಚಾಟ ಇವೆಲ್ಲ ನಮಗೆ ಸಂಬಂಧಿಸಿದ್ದಲ್ಲ. ಇದು ಕಲಾ ಶಿಕ್ಷಕರಿಗೆ ಮತ್ತು ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಎಂದು ಭಾವಿಸಬೇಡಿ. ಕಲೆಯು ರೂಪು ರಚನಾ ಸಾಮರ್ಥ್ಯ ಕಡಿಮೆ ಇರುವ ಹಾಗೂ ಭೌತಿಕವಾಗಿ ಮಂದವಾಗಿರುವ ಮಕ್ಕಳಿಗೆ ಮಹತ್ವದ್ದಾಗಿದೆ. ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ, ಸೃಜನಾತ್ಮಕ ಗುಣವನ್ನ ಹುಟ್ಟು ಹಾಕುತ್ತದೆ, ಸ್ವಾತಂತ್ರ್ಯ ನೀಡಿ ಆಲೋಚನಾ ಶಕ್ತಿಯನ್ನ ಉಪಯೋಗಿಸುವಂತೆ ಮಾಡುತ್ತದೆ, ಬುದ್ಧಿಯನ್ನ ವೃದ್ಧಿಗೊಳಿಸುತ್ತದೆ. ಪೆನ್ನು, ಪೆನ್ಸಿಲ್, ಕ್ರೇಯಾನ್ಸ್ ಹೀಗೆ ಯಾವುದಾದರೂ ಅವರ ಕೈಗೆ ಕೊಟ್ಟು ಅವರು ಗೀಚುವುದನ್ನ ಗಮನಿಸಿ ತಮ್ಮ ಭಾವನೆಗಳನ್ನ ಸಹಜ ಸ್ವಭಾವದ ಗುರುತುಗಳಿಂದ, ಬಣ್ಣಗಳಿಂದ ತಮ್ಮದೇ ಆದ ಮಾಯಾ ಪ್ರಪಂಚವನ್ನೇ ನಿರ್ಮಿಸುತ್ತಾರೆ. ಅವರು ಮಾನಸಿಕವಾಗಿ ಬದಲಾವಣೆಗೊಳ್ಳುವುದರ ಜೊತೆ ಜೊತೆಗೆ ಹಸ್ತಾಕ್ಷರಗಳನ್ನ ಸುಂದರವಾಗಿ ಬರೆಯಲು ಪ್ರಾರಂಭಿಸುತ್ತಾರೆ. ಮಗು ಚಿತ್ರ ರಚಿಸುವಾಗ ಮಗುವಿನಲ್ಲಾಗುವ ಬದಲಾವಣೆಗಳನ್ನ ಗಮನಿಸಬೇಕು. ಮಕ್ಕಳನ್ನ ಆಗಾಗ ತೋಟ, ಉದ್ಯಾನ, ಕಾಡು, ನದಿ, ಗಿಡ, ಮರ, ಪ್ರಾಣಿ ಇತ್ಯಾದಿಗಳನ್ನ ಪ್ರತ್ಯಕ್ಷವಾಗಿ ತೋರಿಸುವುದರ ಮೂಲಕ ಅವರ ನೆನಪಿನ ಉಗ್ರಾಣದಲ್ಲಿ ಸಾಧ್ಯವಾದಷ್ಟು ದೃಶ್ಯ ಭಾಷೆಯ ಸಂಗ್ರಹ ಹೆಚ್ಚಿಸುವಂತೆ ಮಾಡಬೇಕು. ಮಕ್ಕಳಿಗೆ ಚಿತ್ರಕಲೆ ಇಷ್ಟವಾಗುವುದು ಆ ಮಗುವಿನ ತಂದೆ ತಾಯಿ ಅಥವಾ ವಂಶದವರು ಕಲಾವಿದರಾಗಿದ್ದಾರೆಂದಾಗಲಿ, ಕಲೆಯ ಪರಿಸರದಲ್ಲಿ ಬೆಳೆದವರೆಂದಾಗಲಿ, ಅಥವಾ ಮಗುವಿಗೆ ವಿಶೇಷ ಕಲಾ ಪ್ರತಿಭೆ ಇದೆಯೆಂದಾಗಲಿ ಅಲ್ಲ. ನಮ್ಮ ಸಮಾಜದ ಪ್ರತಿಯೊಂದು ಸಂವೇದನಾಶೀಲ ಮಕ್ಕಳು ಚಿತ್ರಕಲೆಯ ಮೂಲಕ ಹೊರಜಗತ್ತಿನೊಂದಿಗೆ ಸಂವಾದಿಸುತ್ತಾರೆ. ಪ್ರತಿ ಮಗುವಿನಲ್ಲೂ ಕಲಾಜ್ಞಾನ ಇದ್ದೇ ಇರುತ್ತದೆ. ಆ ಜ್ಞಾನವನ್ನ ನಾವು ಅರಿತು ಅವರಿಗೆ ಕಲಾ ಶಿಕ್ಷಣ ಕೊಡಬೇಕು. ಮಕ್ಕಳ ಕನಸುಗಳಿಗೆ ಬಣ್ಣ ತುಂಬಬೇಕು. ಮನಸ್ಸು ಮಾಡಿದರೆ ಮಕ್ಕಳಲ್ಲಿ ಏನೆಲ್ಲ ಕ್ರಿಯಾಶೀಲತೆಗಳನ್ನ ತುಂಬಬಹುದು ಎನ್ನುವುದಕ್ಕೆ ಚಿತ್ರಕಲೆಯೇ ಸಾಕ್ಷಿಯಾಗುತ್ತದೆ. ಮಗು ಇಷ್ಟಪಡುವ ಕಲೆ ಮೂಲಕ ಮಗುವಿನ ಮನಸ್ಸನ್ನ ಅರಿತು ಸಹಕರಿಸಿದರೆ ಮಗು ಉಲ್ಲಾಸದಿಂದ, ಲವಲವಿಕೆಯಿಂದ ತನ್ನ ಪರಿಸರವನ್ನ ಅನುಭವಿಸುತ್ತದೆ.
ಚಿತ್ರಿಸಿದ ಚಿತ್ರಗಳು ನಿಮಗೆ ಅರ್ಥವಾಗದಿದ್ದರೆ ಅವುಗಳನ್ನು ಅಸಂಬದ್ಧ ಎಂದು ನಿಷೇಧಿಸಬೇಡಿ. ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಒಟ್ಟಾರೆ ಬುದ್ಧಿಜೀವಿಗಳದ್ದು ಆಲೋಚನೆ, ಹೃದಯ ಜೀವಿಗಳದ್ದು ರಸಾನುಭವ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಎನ್ನುವ ಹಾಗೆ ಚಿತ್ರಕಲೆಯ ಸವಿಯು ಸವಿದವನಿಗೆ ಗೊತ್ತು. ಮನುಷ್ಯ ಹುಟ್ಟಿದಾಗಲೇ ಗುಹಾಂತರಗಳಲ್ಲಿ ಚಿತ್ರ ರಚಿಸುತ್ತಾ ಆನಂದವಾಗಿ ಬದುಕಿದ್ದನ್ನ ನಾವು ಇತಿಹಾಸದಲ್ಲಿ ಓದಿ ತಿಳಿದಿದ್ದೇವೆ. ಆಗಿನ ಚಿತ್ರಕಲೆಯ ಅಧ್ಯಯನದ ಆಧಾರದ ಮೇಲೆ ರಾಜಕೀಯ, ಸಾಂಸ್ಕೃತಿಕ, ಆರ್ಥಿಕ ಸ್ಥಿತಿಗಳನ್ನು ತಿಳಿದಿದ್ದೇವೆ. ಆಗಿನಿಂದ ಪ್ರಾರಂಭವಾಗಿರುವ ಚಿತ್ರರಚನೆಯು ಎಲ್ಲಿಯೂ ನಿಂತ ನೀರಾಗಿಲ್ಲ ಎಂಬುದು ಅಷ್ಟೇ ಸತ್ಯ. Thank you.
ಸಮುದ್ರದಾಳದಷ್ಟು ವಿಸ್ತಾರವಾಗಿರುವ ಚಿತ್ರಕಲಾ ಪ್ರಪಂಚದಲ್ಲಿ ಕ್ಯಾನ್ವಾಸ್ ಚಿತ್ರಕಲೆಯು ಒಂದು ಬಗೆ. ಇದು ಮಧ್ಯಯುಗದ ಕೊನೆಯಲ್ಲಿ ಹುಟ್ಟಿಕೊಂಡಿತು. ಕ್ಯಾನ್ವಾಸ್ ಅನ್ನ ಲಿನಿನ್, ಸೆಣಬಿನ, ಹತ್ತಿ ಅಥವಾ ಸಂಶ್ಲೇಷಿತ ನಾರುಗಳಿಂದ ತಯಾರಿಸಲಾಗುತ್ತೆ. ಇದು ಬಹಳಷ್ಟು ಹಗುರವಾಗಿರುವುದರಿಂದ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸುಲಭವಾಗಿ ಸಾಗಿಸಬಹುದು. ಕ್ಯಾನ್ವಾಸ್ ಕಲಾವಿದರ ಕಲ್ಪನಾ ಶಕ್ತಿಗೆ, ಕ್ರಿಯಾಶೀಲತೆಗೆ ಒಂದು ಬೆಂಬಲವಾಗಿ ಸಹಕರಿಸುತ್ತದೆ. ಇಲ್ಲಿ ವಿವಿಧ ರೀತಿಯ ಬಣ್ಣಗಳನ್ನು ಬಳಕೆ ಮಾಡಬಹುದು. ಅದರಲ್ಲಿ ಆಕ್ರಿಲಿಕ್ ಬಣ್ಣದ ಬಳಕೆಯೇ ಹೆಚ್ಚು. ಸಹಜವಾಗಿ ಬಣ್ಣಗಳ ಆಯ್ಕೆ ಕಲಾವಿದರ ಆಲೋಚನೆಗೆ, ಸೃಜನಶೀಲತೆಗೆ ಬಿಟ್ಟದ್ದು. ಒಟ್ಟಾರೆ ಹುಟ್ಟಿದ ಮಕ್ಕಳಿಗೆ ಹಂತ ಹಂತವಾಗಿ ಚಿತ್ರಕಲೆಯ ಪರಿಚಯವನ್ನ, ಆಯಾಮಗಳನ್ನ ತಿಳಿಸಿಕೊಡುವುದು ಪ್ರತಿ ಪೋಷಕರ ಜವಾಬ್ದಾರಿ. ನಿಮ್ಮ ಮಕ್ಕಳು ಚಿತ್ರಕಲೆ ಪ್ರಪಂಚಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಡಲಿ ಎಂದು ಆಶಿಸುತ್ತಾ ಇಂದಿನ ಡಾಕ್ಯುಮೆಂಟರಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.